Ta-daaaan! Ba-ba-naan, ba-ba-na-na-na-na-na. Hello. Hi. Why are you in Ashwanpur railway station? So today we are going to a special place. A special place? Yes, ಅದಂತರ ನಮ್ಗೆ ತವರ್ ಮನೆ ಇದ್ದಂಗೆ ಸೊ ಆಗಾಗ ಹೋಗಿ ಬರ್ತಾ ಇರ್ತೀವಿ ಸೊ ತವರ್ ಮನೆ ಹೆಂಗ ಅರ್ಥ ಬಿಡ ಹೋಗ್ತಾ ಇರೋದು ನಾವಿಬ್ರೆ ಅಲ್ಲ ಅಲ್ಲಿಂದ ಇಳಿತಾ ಇದಾರೆ ನೋಡಿ ಇಲ್ಲಿ ಇಳಿತಾ ಇದಾರೆ ನೋಡಿ ಹಿಂದಿಗಡೆ ನಿನ್ನಿಬ್ರು ಇದಾರೆ ನೋಡಿ ಹೇಳು ನಮ್ಮ ಅತ್ತೆ ಹಾಯ್ ಆಂಟಿ ನಮ್ ವ್ಯೂವರ್ಸ್ ಒಂದ್ಸಲ ಹಾಯ್ ಹೇಳಿ ಹಾಯ್ ಹಾಯ್ ಮಮ್ಮ ಹೌ ಎಕ್ಸೈಟೆಡ್ ಆರ್ ಯು ಟು ಗೋ ಟು ಗೋವಾ ತುಂಬಾ ಎಕ್ಸೈಟ್ಮೆಂಟ್ ಇದೆ ಒನ್ ವೀಕ್ ಇಂದ ಎಕ್ಸೈಟ್ಮೆಂಟ್ ಆಗಿದೆ ಫಸ್ಟ್ ನಿಮ್ಗೇನ್ ಅನ್ನಿಸ್ತಾ ಇದೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಗೋವಾಗೆ ತುಂಬಾ ಚೆನ್ನಾಗಿದೆ ಖುಷಿ ಆಗ್ತಿದೆ ಗೋವಾ ನೋಡ್ಬೇಕು ಅಂತ ಅದಕ್ಕೆ ಫಸ್ಟ್ ಟೈಮ್ ತರ ಎಕ್ಸೈಟ್ಮೆಂಟ್ ಇದೆ ಅವ್ರಿಗೂ ಎಕ್ಸೈಟ್ಮೆಂಟ್ ಇದೆ ನಮ್ ಜೊತೆ ಟ್ರಿಪ್ ಗೆ ಲಾಸ್ಟ್ ಇಯರ್ ಜಾಯ್ನ್ ಆದವರು ಸರ್ ಸರ್ ಆಟೋಗ್ರಾಫ್ ವಿಡಿಯೋಗ್ರಾಫ್ ಸಾರಿ ಐ ಡೋಂಟ್ ಹ್ಯಾವ್ ಪೆನ್ ಸರ್ ಹೌ ಎಕ್ಸೈಟೆಡ್ ಆರ್ ಯು ಸರ್ ಸರ್ ಮುಖ ನೋಡಿ ಫೇಸ್ ನೋಡಿ ಮಾತಾಡೋದೇ ಇಲ್ಲ ಅನ್ನೋ ರೇಂಜ್ ಅಲ್ಲಿ ಓಡೋಗ್ತಾ ಇದಾರೆ ನಾವು ಆಕ್ಚುಲಿ ಫುಲ್ ಹರಿಯಲ್ಲಿ ಬಂದ್ವಿ ಬಟ್ ದೆನ್ ಟ್ರೈನ್ ವಾಸ್ ಡಿಲೇಡ್ ಆಫ್ ಫ್ಲೈಟ್ ಸರಿ ಟ್ರೈನ್ ಯಾಕೆ ಡಿಲೇ ಆಗಿರೋದು ಯಾಕೆ ಆ ಕಡೆ ನೀರು ಬಿದ್ದು 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 ಟ್ರೈನ್ ಎಲ್ಲ ಹೋಗೋ ದಾರಿ ಇದೆಯಲ್ಲ ಅದೆಲ್ಲ ಹಾಳಾಗೋಗ್ಬಿಟ್ಟಿದೆ ಯಾವ ನೀರು ಯು ಮೀನ್ ವಾಟರ್ ರೈನ್ ವಾಟರ್ ರೈನ್ ವಾಟರ್ ಒಂದು ಫ್ಲೋ ಅಲ್ಲಿ ಹೋಗ್ತಿದ್ದ ಅಂಕಲ್ ಹೋಗ್ಬಿಟ್ರಿ ಬಿಟ್ರಿ ಹಾಗೆ ಯಾವ್ದು ನಾನು ಹೇಳಿದ್ದು ಮುಂಗಾರು ಮಳೆ ಡೈಲಾಗ್ ಅಂತ ಇದು ನೋಟೆಡ್ ಪ್ಲೀಸ್ ನಾನು ಕಂಪ್ಲೀಟ್ ಮಾಡಿಲ್ಲ ಡೈಲಾಗ್ ಓಕೆ ಹೇಳಿ ಓಕೆ ಟ್ರೈನ್ ಹಾಕಿದಿಲ್ಲ ಅಯ್ಯೋ ಅಂತೆ 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 ಟ್ರೈನ್ ಹಾಕಿದಿಲ್ಲ ಸೊ ಟ್ರೈನ್ ಯಾಕೆ ಡಿಲೇ ಅಂತ ಹೇಳಿದ್ರೆ ಆ ಕಡೆ ದೂದ್ ಸಾಗರ್ ಫಾಲ್ಸ್ ಗೋವಾ ಕಡೆ ಮಳೆ ಬಿದ್ದು 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 ಟ್ರೈನ್ ಹಳಿಗಳೆಲ್ಲ ಕಿತ್ತೋಗ್ಬಿಟ್ಟಿದೆ ಅದನ್ನ ರೆಡಿ ಮಾಡಿಸಿ ಬರೋದಕ್ಕೆ 2 ಅವರ್ ಲೇಟ್ ಸೊ ಅದಕ್ಕೆ ನಾವು ಲೇಟ್ ಆಕ್ಚುಲಿ ಟ್ರೈನ್ ಇಲ್ಲೇ ಇದೆ ಗೊತ್ತಾ ಟ್ರೈನ್ ಇಲ್ಲೇ ಇದೆ ಅಲ್ಲ ಇಲ್ಲ ಏ ನನ್ಗೆ ಟ್ರೈನ್ ಹೇಳಿದ್ದು ಫುಲ್ ಡಿಸ್ಕಷನ್ ಗೋವಾ ಆಂಟಿ ನಾನು ಅಭಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಇವಾಗ ನಾವಿರೋದು ಯಶವಂತಪುರ ರೈಲ್ವೆ ಸ್ಟೇಷನ್ ಅನ್ಎಕ್ಸ್ಪೆಕ್ಟೆಡ್ ತಾನೇ ಸೊ ಫೈನಲಿ ಆ ಟ್ರೈನ್ ಹ್ಯಾಸ್ ಅರೈವ್ಡ್ ಸೊ ನಾವು ಹೋಗ್ತಾ ಇದೀವಿ ಇವಾಗ ಏನು ಕೇಳಿಸಲ್ಲ ನಾನು ವಿಡಿಯೋ ವಾಯ್ಸ್ ಮತ್ತೆ ವಾಯ್ಸ್ ಓವರ್ ಮಾಡಬೇಕು ಸೊ ಬಾರ ಅಂತ ಮಾತಾಡಲ್ಲ This is our Goa welcoming us full Malay. Look at the cloud. Now it's a breakfast time. ನಾವು ಗೋವಾದಲ್ಲಿ ಈಗ ತಾನೇ ಲ್ಯಾಂಡ್ ಆದ್ವಿ ಅಲ್ಲ ರೀಚ್ ಆದ್ವಿ ಅಲ್ವಾ ಸೊ ಕೆಫೆ ಬೌನ್ಸ್ಲೆ ಪೂರ್ವೋರಿಯಂ ಅಲ್ಲಿ ಇದೆ ಸೊ ಅಲ್ಲಿಗೆ ಅಂದಿವಿ ಇವರು ಆಲ್ರೆಡಿ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿದ್ರು ಅಲ್ಲಿಗೆ ಹೋಗಬೇಕು ಅಂತ ಬಂದಿದ್ದೀವಿ ಆ್ಯಂಡ್ ದೇ ಆರ್ ಸರ್ವಿಂಗ್ ಸಿನ್ಸ್ 1920 ಅಂದರೆ 102 ವರ್ಷದ ಹಳೆಯ ರೆಸ್ಟೋರೆಂಟ್ ಇದು ಇವ್ರದ್ದು ಸುಮಾರು ಗೋವಾದಲ್ಲಿ ಲೊಕೇಶನ್ಸಲ್ಲಿದೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಆ್ಯಂಡ್ ಬಿ ಟೇಸ್ಟೆಡ್ ಯಮ್ಮಿ ಫುಡ್ಸ್ ಇವಾಗ ನಾವಿರೋದು
ಅಂಜುನ ಬೀಚ್. ಆಕ್ಚುಲಿ ನಮ್ದು ಟ್ರೈನ್ ಡಿಲೇ ಆಯ್ತು ಅಂಡ್ ಅರ್ಲಿ ಚೆಕ್ ಇನ್ ಕೇಳಿದ್ವಿ, ಅರ್ಲಿ ಚೆಕ್ ಇನ್ ಸಿಗ್ಲಿಲ್ಲ. ಗೋವಾ ಫುಲ್ ಕ್ರೌಡೆಡ್, ಐ ಮೀನ್ ನಾರ್ತ್ ಗೋವಾ ಫುಲ್ ಕ್ರೌಡೆಡ್. ಸೊ ಇವಾಗ ಅಂಜುನ ಬೀಚ್ ಗೆ ಹೋಗೋಣ ಸರಿ ಅಂತ ಬಂದ್ವಿ. ಅಂಡ್ ಲುಕ್ ಅಟ್ ದಿ ಕ್ರೌಡ್ ಕ್ಲೌಡ್. ವೇರ್ ಆರ್ ಯು ಗೋಯಿಂಗ್? ಬಟರ್ಫ್ಲೈ ಬಟರ್ಫ್ಲೈ ಬಟರ್ಫ್ಲೈ. ಗೋವಾ ಯಾವ ಬೀಚ್ ಇದು? ಸೊ ಮ್ಯಾಮ್ ಮತ್ತೆ ನಮ್ಮ ಅತ್ತೆ ಇಬ್ರು ಫಸ್ಟ್ ಟೈಮ್ ದೇ ಹ್ಯಾವ್ ಕಮ್ ಟು ಪೂಲ್ ಅಂಡ್ ದೇ ವಾಸ್ ಸೋ ಕ್ರೇಜಿ ಅಂತ ಹೇಳದ, ಸ್ಕೇರ್ಡ್ ಅನ್ನೋದ, ಫನ್ನಿ ಅನ್ನೋದ ಗೊತ್ತಿಲ್ಲ. ದೇ ವಾಸ್ ಸೋ ಎಕ್ಸೈಟೆಡ್ ನೀರಲ್ಲಿ ಕೆಳಗಡೆ ಬರೋದಕ್ಕೆ ಅಂಡ್ ದೇ ಎಂಜಾಯ್ಡ್ ಅ ಲಾಟ್. Obviously, how can I forget to show you our resort? So now bandu erido cottage book madadvi. One is for mom and mother-in-law and other one is for three of us. Nanu Abhi Vishwas ge, and this is our home for next 3 days. So idu bandu mummy ge matte atte ge anta book madiddu. Yes, we are in the Grand Leonid Resort. Idirodu Anjuna Vagitro Goa. ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ದ ಕ್ಲಾಸಿ ಐಕಾನಿಕ್ ಹಾಲಿಡೇ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದರೆ ಯು ಡೋಂಟ್ ಇವನ್ ಫೀಲ್ ಲೈಕ್ ಸ್ಟೆಪಿಂಗ್ ಔಟ್. ನೀವು ಹೊರಗಡೆ ಹೋಗಿ ಸುತ್ತಾಡಬೇಕು ಅಂತ ಅನ್ಸೋದೇ ಇಲ್ಲ. ಒಂದು ಹಂಗೆ ಕೂಲಾಗಿ ಚೆನ್ನಾಗಿ ಅನಿಸುತ್ತೆ, ಒಳಗಡೆನೆ ಇರೋಣ, ಪೀಸಾಗಿರೋಣ, ರೆಸ್ಟ್ ಮಾಡೋಣ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ, ಹೋಮ್ ಫೀಲಿಂಗ್. ಆ್ಯಂಡ್ ದಿಸ್ ಇಸ್ ಫಾರ್ ಅಸ್. ಈ ದೃಶ್ಯ let's go inside, we'll see. Yes. How is it? Looks like this is where we have a waiting for us. Oh, is it? Waiting here. Looks like it. ಅಲ್ಲಿದೆ. ಬಟ್ ಲುಕ್ ಅಟ್ ದಿಸ್ ಜಂಗಲ್ ವೀವ್ ಅಂಡ್ ಶಾಪಿಂಗ್ ಇದೆ. ಇವರು ಡಿಸ್ಕಷನ್ ಮಾಡ್ತಿದ್ದಾರೆ ಏನು ತಿನ್ನೋಣ ಅಂತ, ಏನು ಸಿಗುತ್ತೆ, ನಾವು ತಿನ್ನೋ ಥರ ಸಿಗುತ್ತಾ, ಮಮ್ಮಿ ಮತ್ತೆ ಅತ್ತೆ ತಿನ್ನೋ ಥರ ಸಿಗುತ್ತಾ ನೋಡೋಣ. ಸೊ ಆ್ಯಕ್ಚುಲಿ ದಿಸ್ ಪ್ಲೇಸ್ ಇಸ್ ಸೋ ಆ್ಯಕ್ಚುಲಿ ಏನು ಕೇಳಿಸ್ತಾ ಇಲ್ಲ ನನ್ನ ಸುತ್ತದವರೇ. ಆ್ಯಕ್ಚುಲಿ ದಿಸ್ ಪ್ಲೇಸ್ ಇಸ್ ಸೋ ಹೈಪ್ ದಟ್ ವಿ ಹ್ಯಾವ್ ಗಿವನ್ 25 ಮಿನಿಟ್ಸ್ ಆಫ್ ವೇಟಿಂಗ್ ಪೀರಿಯಡ್. ವಿ ಹ್ಯಾವ್ ಜಸ್ಟ್ ಕಮ್ ಹಿಯರ್ ಟು ಹ್ಯಾವ್ ದ ಪಿಜ್ಜಾ. So I'm very excited. Baba aur Ram. So Idvan Bittu is the signature dish of Baba aur Ram. And since we were waiting for 25 minutes, I ordered this. So they said, we're going to have the dinner. So why to wait? Let's start having. What is this? So this is the almond croissant. Almond croissant. Almond croissant. Hey. This is the... Beautiful
corn. Give them, let them taste. Almond corn. ಹೆಂಗಿದೆ? ಸರಿ, ಚೆನ್ನಾಗಿದೆ. ಈ ತಿನ್ನೋಕ್ಕೆ ಓಕೆ, ನಮಗೆ ಸ್ವಲ್ಪ ಈ ಫ್ಲೇವರ್ ಬರೋದ್ರಿಂದ ತುಪ್ಪ ಈ ಬಾಬಾ ಅವರಮ್ಮಲ್ಲಿ ನಾವು ಹೇಳ್ದಂಗೆ ಕಾಕ್ಟೇಲ್ ಅಥವಾ ಪಿಜ್ಜಾ ಮಾತ್ರ ಫೇಮಸ್ ಅಲ್ಲ, ಸೋ ಮೆನಿ ಡಿಲಿಷಿಯಸ್ ಬೇಕ್ಡ್ ಫುಡ್ಸ್ ಇದೆ. ಅದು ಮಾತ್ರ ಅಲ್ಲ, ಬ್ರೆಡ್ಸ್ ಇದೆ, ಸ್ಯಾಂಡ್ವಿಚ್ ಇದೆ, ಬರ್ಗರ್ಸ್ ಇದೆ, ವೆಜ್ ನಾನ್ ವೆಜ್ ಎರಡು ಸ್ಯಾಲಡ್ಸ್ ಇದೆ, ಸೀ ಫುಡ್ ಸಿಗುತ್ತೆ, ಆ್ಯಂಡ್ ವಾಟ್ ನಾಟ್. ಲೆಟ್ಸ್ ಸೀ ನಾವು ಇನ್ನೂ ಏನೆಲ್ಲ ಆರ್ಡರ್ ಮಾಡ್ತೀವಿ ಅಂತ. ಹಾಗೆ ಯಮ್ಮಿ 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 ಆಗಿ ಆಫ್ಟರ್ನೂನ್ ತಿಂದು ಮತ್ತೆ ನಾವು ಶಾಟ್ಸ್ ಹೋದ್ವಿ. ಇವರಿಬ್ರು ಹೋಗ್ತಾ ಇದ್ದಾರೆ ನೋಡಿ, ಮಮ್ಮಿ ಮತ್ತು ಅಬ್ಬಿ. ಸೊ ಅವ್ರನ್ನ ಕರ್ಕೊಂಡು ನಾವು ಈಗ ರೆಸಾರ್ಟ್ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಡೇ ಏನಾಯಿತು ಅಂತ ನೋಡೋದಕ್ಕೆ ಸ್ಟೇ ಟ್ಯೂನ್ ಆ್ಯಂಡ್ ಕಂಟಿನ್ಯೂ ವಾಚಿಂಗ್. ನಮ್ಮ ಫಾಲೋವರ್ಸ್ಗಾಗಲಿ ಸಬ್ಸ್ಕ್ರೈಬರ್ಸ್ಗಾಗಲಿ ಖಂಡಿತ ಗೊತ್ತಿರುತ್ತೆ, ನನಗೂ ವಿಶ್ವಾಸ್ಗೂ ಟೆಂಪಲ್ ವಿಸಿಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ಅದನ್ನು ಫ್ಯಾಮಿಲಿ ಜೊತೆ ಬಂದು ಒಂದು ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂದರೆ ನಮಗೆ ಸಮಾಧಾನ ಆಗುತ್ತಾ? ಆ ಒಂದು ರಿಲ್ಯಾಕ್ಸೇಷನ್, ಪೀಸ್ಫುಲ್ ಎಲ್ಲ ಬೇಕಲ್ವಾ? ಅದಕ್ಕೆ ನಾವಿವತ್ತು ಬಂದಿರೋದು ಶ್ರೀ ಮಹಾರುದ್ರ ಅಮರಕರ್ನಾಥ್ ದೇವಸ್ಥಾನ ಗೋವಾ. ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಗೋ ಚೆಕ್ಔಟ್. ನಿಮ್ಮ ಮೈಂಡ್ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ಏನಪ್ಪ ಇವರು ಗೋವಾ ಹೋಗ್ಬಿಟ್ಟು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಅಲ್ವಾ? ಫ್ಯಾಮಿಲಿ ಜೊತೆ ಬಂದು ಒಂದು ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂದರೆ ಹೇಗೆ? ಅದು ಮಾತ್ರ ಅಲ್ಲ, ನಮಗೆ ಟೆಂಪಲಲ್ಲಿ ಸಿಗೋಷ್ಟು ಪೀಸ್, ರಿಲ್ಯಾಕ್ಸೇಷನ್, ಕಾಮ್ನೆಸ್ ಬೇರೆ ಎಲ್ಲೂ ಸಿಗಲ್ಲ. ಬಿಕಾಸ್ ಇಟ್ಸ್ ಅ ಪ್ಯೂರ್ ಪ್ಲೇಸ್. ಇವಾಗ ನಾವು ಬಂದಿರೋದು ಒಂದು ಮಿಸ್ಟ್ರಿ ಪ್ಲೇಸ್ ಅಂತ ಸಹ ಹೇಳ್ಬೋದು, ಬೆಸಿಲಿಕೋ ಆಫ್ ಬೋನ್ ಜೀಸಸ್ ಚರ್ಚ್. ನಾನು ಆಲ್ರೆಡಿ ಹೇಳ್ದಂಗೆ ಇದೊಂದು ಮಿಸ್ಟೀರಿಯರ್ ಪ್ಲೇಸ್. ಯಾಕಪ್ಪ ಅಂದರೆ
ಪ್ರಕೃತಿಯ ನಿಯಮಗಳನ್ನು ಅದ್ಭುತವಾಗಿ ಧಿಕ್ಕರಿಸಿದ ಸೇಂಟ್ ಫ್ರಾನ್ಸಿಸ್ ಕೇವಿಯರ್ ಅವರ ದೇಹವು ಧೂಳಾಗಿ ಮಾರ್ಪಟ್ಟಿದೆ. ಇದು ಈ ಪ್ಲೇಸಲ್ಲಿ ಸಿಲ್ವರ್ ಕ್ಯಾಸ್ಕೆಟ್ ಅಲ್ಲಿ ಇನ್ನ ಹಾಗೆ ಇದೆ. ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಗೋ ಚೆಕ್ ಔಟ್. ಇವಾಗ ನಾವಿರೋದು ಫೋರ್ಟ್ ಅಗೋಡಾ. ಇದು 17th ಸೆಂಚುರಿಯಲ್ಲಿ ಪೋರ್ಚುಗೀಸರ ಫೋರ್ಟ್ ಆಗಿತ್ತು. 17th ಸೆಂಚುರಿ ಅಂದ್ರೆ ಕನ್ಸ್ಟ್ರಕ್ಟೆಡ್ ಇನ್ 1612, 1612 ಕನ್ಸ್ಟ್ರಕ್ಟ್ ಆಗಿರೋದು. ಆವಾಗ್ಲೇ ಎಷ್ಟು ಐಡಿಯಾ ಮಾಡಿ ಇದನ್ನೆಲ್ಲ ಕಟ್ಟಿದ್ದಾರೆ ಅಲ್ಲ. ಈ ಅಗೋಡಾ ಲೈಟ್ ಹೌಸ್ ಬಂದ್ಬಿಟ್ಟು 1864 ವೆಸ್ಟ್ ಸೈಡ್ ಅಲ್ಲಿ, ಫೋರ್ಟ್ ವೆಸ್ಟ್ ಸೈಡ್ ಅಲ್ಲಿ ಬಂದು ಬಿಲ್ಡ್ ಆಗಿರೋದು. ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಇನ್ ಏಷ್ಯಾ. 2015 ವರೆಗೆ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರಿಸನ್ ಇನ್ ಗೋವಾ ಅಂತಾನೆ ಹೆಸರು ತಗೊಂಡಿದೆ ಇದು. ದಿಸ್ ಇಸ್ ಸಮಥಿಂಗ್ 270 degree ವ್ಯೂ ಫ್ರಮ್ ಟಾಪ್. ಯೆಸ್, ಯು ಆರ್ ಟೇಕಿಂಗ್ ಅ ಲುಕ್ ಆಫ್ ಅರೇಬಿಯನ್ ಸೀ. ಎಷ್ಟು ಚೆನ್ನಾಗಿದೆ ನೋಡಿ. ಅಂಡ್ ಆಲ್ಸೋ ದೇರ್ ವೋಂಟ್ ಬಿ ಎನಿ ನೆಟ್ವರ್ಕ್ ಹಿಯರ್. ಪೀಸಾಗಿ ನೀವು ಆ ವೀರ್ನ ಎಂಜಾಯ್ ಮಾಡ್ಬೋದು. ಯಾವುದು ಕಾಲ್ ಇರಲ್ಲ, ಮೆಸೇಜ್ ಇರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ. ಇಲ್ಲಿ ಅಂಡರ್ ಗ್ರೌಂಡ್ ವಾಟರ್ ಸ್ಟೋರೇಜ್ ಚೇಂಬರ್, ಗನ್ ಪೌಡರ್ ರೂಮ್, ಲೈಟ್ ಹೌಸ್, ಬಿಷನ್ ಎಲ್ಲವೂ ಸಹ ಇದೆ. ಇನ್ನೊಂದು ಸೀಕ್ರೆಟ್ ವಿಷಯ ಏನಪ್ಪ ಅಂದರೆ, ಇಟ್ ಆಲ್ಸೋ ಹ್ಯಾಸ್ ಸೀಕ್ರೆಟ್ ಎಸ್ಕೇಪ್ ಪ್ಯಾಸೇಜ್. ವಾರ್ ಟೈಮಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಅವರು ಹೈಡ್ ಮಾಡಿ ಎಸ್ಕೇಪ್ ಆಗ್ಬೋದಂದ್ರೆ ಆ ಪ್ಯಾಸೇಜ್ ಮೂಲಕ ಎಸ್ಕೇಪ್ ಆಗ್ತಾ ಇದ್ರಂತೆ. ಫೋರ್ಟ್ ಇಂದ ಹಾಗೆ ನಾವು ಸೀದಾ ಬಂದಿದ್ದು ವಿನಾಯಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಕ್ಕಿನ್ನ ವಿನಾಯಕ್ ಸೀ ಫುಡ್ ರೆಸ್ಟೋರೆಂಟ್ ಅಂತ ಸಹ ಹೇಳ್ಬೋದು. ನಮಗೆ ಇಲ್ಲಿ ಸ್ವಲ್ಪ ಹೊತ್ತು ವೈಟಿಂಗ್ ಪೀರಿಯಡ್ ಇತ್ತು. ವೆಯ್ಟ್ ಮಾಡಿ ಆ್ಯಂಡ್ 25 minutes ಐ ಗೆಸ್ ವಿ ವೆಯ್ಟೆಡ್ ಆ್ಯಂಡ್ ನಮಗೆ ಪ್ಲೇಸ್ ಸಿಕ್ಕಿದೆ. ಇಲ್ಲಿ ಏನಪ್ಪ ತುಂಬ ಸ್ಪೆಷಲ್ ಅಂದರೆ ಗೋವನ್ ನಾರ್ತ್ ಇಂಡಿಯನ್ ಕಬಾಬ್, ಚೀನೀಸ್, ಸೀ ಫುಡ್, ಬಿರಿಯಾನಿ, ಸ್ಯಾಲಡ್, ಬೆವ್ರೇಜ್ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಅದಕ್ಕಿಂತ ಸಖತ್ತಾಗಿತ್ತು ಫುಡ್ಡು, ತುಂಬ ಡೆಲಿಷಿಯಸ್ ಆಗಿತ್ತು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವೆಲ್ಲರೂ ತುಂಬ ಹಂಗ್ರಿ ಆಗಿದ್ವಿ. ವಿ ಕುಡ್ ನಾಟ್ ಟೇಕ್ ಎನಿ ಫೋಟೋ ಆರ್ ದ ವಿಡಿಯೋ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಟೀಟೋಸ್ ಲೈನಲ್ಲಿರೋ ಕೆಫೆ ಮಾಂಬೋಸ್. ಆಸ್ ಅ ಚಾರ್ಮಿಂಗ್ ಇಂಟಿಮೇಟ್ ಆ್ಯಂಡ್ ಬೀಚ್ ಇಂದ ಫ್ಯೂ ಸ್ಟೆಪ್ಸ್ ಅವೇ ಇದೆ ಅಷ್ಟೇ. ಇಫ್ ಯು ಆರ್ ಲುಕಿಂಗ್ ಟು ಸೆಲೆಬ್ರೇಟ್ ಯುವರ್ ಬರ್ಡೇ, ಆ್ಯನಿವರ್ಸರಿ ಆರ್ ಎನಿ ಸ್ಪೆಷಲ್ ಡೇ, ದೇ ವಿಲ್ ಹೆಲ್ಪ್ ಯು ಟು ಮೇಕ್ ಯುವರ್ ಡೇ ಇವನ್ ಮೋರ್ ಮೆಮೊರೇಬಲ್. Have the best experience possible with your family and friends. Yes, this 2 days we had really a nice experience. Yes. And this is our fourth time visiting to Grand Leone Resort. The Grand Leone Resort, yes. Goa. So, new Goa bandre must visit. Yes. Very comfortable ansutte. And affordable prices. Room. ಎಲ್ಲಾನು ತುಂಬಾ ಕಾಮ್ ಆಗಿ ಜಾಲಿಯಾಗಿ, ನೋ ಡಿಸ್ಟರ್ಬೆನ್ಸ್ ಐದರ್ ಫ್ರಮ್ ಸ್ಟಾಫ್ ಆರ್ ಎನಿಬಡಿ. ಇಟ್ ವಾಸ್ ವೆರಿ ಕೂಲ್. ನಾವಿವಾಗ ಇರೋದು ಕ್ರೀಮ್ ಚಾಕ್. ಎಸ್, ಕ್ರೀಮ್ ಚಾಕ್ ಅಲ್ಲಿ ಬೇಕ್ಡ್ ಐಟಮ್ಸ್ ಅಂಡ್ ಐಸ್ ಕ್ರೀಮ್ಸ್ ಯು ಮಸ್ಟ್ ಟ್ರೈ. ಇವ್ರದ್ದು 3 locations ಅಲ್ಲಿದೆ ಗೋವಾದಲ್ಲಿ, ಅಂಜನಾ, ಪಂಜಿಮ್ ಅಂಡ್ ಪುಲ್ವೋರಿಯಂ. ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ವೈ ದೇ ಆರ್ ಸೋ ಸ್ಪೆಷಲ್ ಅಂದ್ರೆ, ಇಟ್ ಇಸ್ ಕ್ರಾಫ್ಟೆಡ್ ಬೈ ಒನ್ ಅಂಡ್ ಓನ್ಲಿ ಅಥೆಂಟಿಕ್ ಇಟಾಲಿಯನ್ ಚೆಫ್ ಡೇವಿಡ್. ದ ಜಿಲಾಟೋಸ್ ಆರ್ ರಿಚ್, ಕ್ರೀಮಿ ಅಂಡ್ ಲೈಟ್ ಹ್ಯಾಸ್ ಏರ್ ಹೆವನ್ಲಿ ಟೇಸ್ಟ್ ಅಂಡ್ ಇಟ್ ವಿಲ್ ಟ್ರಾನ್ಸ್ಪೋರ್ಟ್ ಯು ಸ್ಟ್ರೇಟ್ ಟು ದ ರೊಮ್ಯಾಂಟಿಕ್ ಸ್ಟ್ರೀಟ್ ಆಫ್ ಇಟಾಲಿ. ಐ ಗಾಟ್ ಇಟ್. ನೋಡ್ತಾ ಇದ್ರೇ ನಿಮಗೆ ಟೇಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ ಅಲ್ಲ. ಯೆಸ್, ಐಸ್ ಕ್ರೀಮ್ ಅಂತೂ ನಾನು ಐ ಗೆಸ್ ಲೈಫಲ್ಲಿ ಮರೆಯಲ್ಲ ಅಂತ ಸಹ ಹೇಳ್ಬೋದು. ಮೈ ಮಾಮ್ ಅಂಡ್ ಮೈ ಮದರ್ ಇನ್ ಲಾ ವಿ ಆರ್ ಟ್ರಾವೆಲಿಂಗ್ ಫ್ರಮ್ ಗೋವಾ ಟು ಬ್ಯಾಂಗ್ಳೂರ್ ಬ್ಯಾಂಕ್.
ನಮ್ದು ವೆಕೇಶನ್ ಮುಗಿತ್ತು. ಸೊ ಆಂಟಿ ಹೇಗ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಎಕ್ಸೈಟ್ ಆಗಿದ್ಯಾ? ಏನ್ ಅನ್ನಿಸ್ತಿದೆ ಒಳಗಡೆ? ಮತ್ತೆ ನನ್ಗೆ ಒಂಥರ ಎಕ್ಸೈಟ್ ಆಗ್ತಾ ಇದೆ. ಗೋವಾ ಹೇಗಿತ್ತು? ಗೋವಾ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ. ಹೇಗಿತ್ತು ಗೋವಾ ಟ್ರಿಪ್? ಗೋವಾ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಏನ್ ತುಂಬಾ ಲೈಕ್ ಆಯ್ತು? ನನಗ ಸೀ ಫುಡ್ ತುಂಬಾ ಇಷ್ಟ ಆಯ್ತು. ಸೀ ಫುಡ್ ಇಷ್ಟ ಆಯ್ತು. ಮತ್ತೆ ಏನ್ ಇಷ್ಟ ಆಯ್ತು ಗೋವಾದಲ್ಲಿ? ತುಂಬಾ ಗೋವಾದಲ್ಲಿ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯ್ತು ನನಗೆ. ನನಗೆ ಫಸ್ಟ್ ಆಗಿದ್ದು ತುಂಬಾ ಆಂಟಿ ಬಂದ್ಬಿಟ್ಟು ಇದೇ ಫಸ್ಟ್ ಈ ತರ ಒಂದು ಲಾಂಗ್ ವೆಕೇಶನ್ ಅಂತ ತಗೊಂಡಿರೋದು. ಸೊ ಇಲ್ಲ ಶಿ ಎಂಜಾಯ್ ಇಬ್ರು ಪೂಲ್ ಅಲ್ಲಿ ಫಸ್ಟ್ ಪೂಲ್ ಅಲ್ಲಿ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ನಂದಂತೂ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬರಕ್ಕೆ ಮನ್ಸಿಲ್ಲ. ನಿಜ ಹೇಳ್ಬೇಕಂದ್ರೆ ಬೆಳಿಗ್ಗೆ ಮೂಡ್ ಆಫ್, ರಿಟರ್ನ್ ಬರಕ್ಕೆ ಇಷ್ಟ ಇಲ್ಲ. ರಿಟರ್ನ್ ಬರಕ್ಕೆ ಇಷ್ಟ ಇಲ್ಲ. ಮೇನ್ ಥ್ಯಾಂಕ್ಸ್ ಅಚ್ಚು ಅಗ್ನಿ ವಿಶ್ವಾಸ್ ಇವರಿಗೆ ತುಂಬಾ 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 ಥ್ಯಾಂಕ್ಸ್ ಇರ್ಬೇಕು. ನಾನು ಅನ್ಕೊಂಡೇ ಇಲ್ಲ ಹೋಗ್ಬೇಕು ಅಂತ. ಸೊ ಕರ್ಕೊಂಡೋಗಿ ಬಂದಿದ್ದಾರೆ ನನ್ಗೆ. ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮತ್ತೆ ಎಲ್ಲ ಸೂಪರ್. ಎಲ್ಲ ಲೈಫಲ್ಲಿ ಏನೇನು ಬೇಡ ಅನ್ನಿಸ್ತೋ ಎಲ್ಲ ಬೇಕು ಅನ್ನಿಸ್ಬಿಡ್ತು. ಸೊ ನೀವು ಇದೇ ತರ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡೋದಲ್ದೆ ಟೇಕ್ ಯುವರ್ ಫ್ಯಾಮಿಲಿ ಅಲಾಂಗ್ ವಿತ್ ಯು. ಅವರು ಮನೇಲಿ ಕೆಲಸ ಮಾಡ್ತಾನೆ ಇರ್ತಾರೆ ಅಲ್ವಾ? ಸೊ ಅವ್ರಿಗೂ ಕೆಲಸ ಬಿಟ್ಟು ಒಂದ್ ಸ್ವಲ್ಪ ಪೀಸ್ ಬೇಕಲ್ವಾ? ನಾವು ಜಸ್ಟ್ ಕೆಲ್ಸಕ್ಕೆ ಹೋಗಿ ಬರೋರ್ಗೆ ನಮ್ಗೆ ಅಷ್ಟು ಪೀಸ್ ಬೇಕು ಅಂದ್ರೆ ಮನೇಲಿ ಕೆಲಸ ಮಾಡೋರು ಅವ್ರಿಗೆ ಸಂಡೇಸು ಸಹ ಆಫ್ ಇರಲ್ಲ. ಸೊ ಟೇಕ್ ದಮ್ ಔಟ್ ಅಂಡ್ ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ. ಸೊ ಇಟ್ಸ್ ಅ ಬೋರ್ಡಿಂಗ್ ಟೈಮ್. ಆಂಟಿ ಫಸ್ಟ್ ಟೈಮು ಫ್ಲೈಟಲ್ಲಿ, ಹೇಗಿರುತ್ತೆ ಆಂಟಿ ಹೇಗೆ ಎಂಜಾಯ್ ಮಾಡ್ತಾರೆ ನೋಡೋಣ. ಶಿ ಈಸ್ ಆಲ್ಸೋ ಸೋ ಎಕ್ಸೈಟೆಡ್. ಬಟ್ ಆ್ಯಕ್ಚುಲಿ ಸೀಟ್ಸ್ ಬಂದುಬಿಟ್ಟು ಫ್ಲೈಟ್ ಫುಲ್ಲು. ಸೊ ವಿ ಗಾಟ್ ಸಮ್ ಎಮರ್ಜೆನ್ಸಿ ಎಕ್ಸಿಟ್ ಅಂಡ್ ವಿ ಮೇಡ್ ದೆಮ್ ಟು ಸೀಟ್. ಆ್ಯಂಡ್ ನರ್ವಸ್ ಆಗಿದ್ದಾರೆ ಆ್ಯಕ್ಚುಲಿ, ಅದಕ್ಕೆ ಅಭಿನ ಪಕ್ಕ ಕೂರಿಸಿದ್ದೀವಿ. ಆ್ಯಂಡ್ ವಿ ಆರ್ ಅದ ಸೌಟ್. ನನಗೊತ್ತು ನೀವೆಲ್ಲಾನು ವೇಟ್ ಮಾಡ್ತಾ ಇದ್ದೀರಾ ಅಂತ ಎಕ್ಸ್ಪ್ರೆಷನ್ ನೋಡೋದಕ್ಕೆ. ಟೇಕ್ ಆಫ್ ಆಗೋ ಟೈಮಲ್ಲಿ ಯಾವ ಥರ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಯಾವ ಥರ ಎಂಜಾಯ್ ಮಾಡ್ತಾರೆ ಅಥವಾ ಎದುರುಕೊತಾರ, ವಿಲ್ ಯು ಟ್ರೈ? ಲೆಟ್ಸ್ ಸೀ. ಇದು ನಮ್ಮ ಹತ್ರ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಲ್ಯಾಂಡ್ಸ್ಕೇಪಲ್ಲಿ ತೆಗೆಯೋ ಬದಲು ಈ ಥರ ತೆಗೆದಿಟ್ಟಿದ್ದಾನೆ. ನನ್ನ ತಮ್ಮ ತೆಗೆದಿಟ್ಟಿತ್ತು ಬಿಕಾಸ್ ಆಂಟಿ ಪಕ್ಕ ಅವನಲ್ವ ಕೂತಿತ್ತು. ಅವ್ನು ಆಲ್ರೆಡಿ ಆಂಟಿಗೆ ಏನೇನೋ ಹೇಳಿ ಎದುರಿಸಿಟ್ಟಿದ್ದಾನೆ ನೋಡೋಣ. ನಾನು ಇಲ್ಲಿ ಆಕ್ಚುಲಿ ಮ್ಯೂಸಿಕ್ ಆಫ್ ಮಾಡಿದ್ದೀನಿ ಬಿಕಾಸ್ ನೀವು ಅವ್ರ ವಾಯ್ಸ್ ಕೇಳಿ ನಿಮ್ಗೆ ಸ್ವಲ್ಪ ಎಂಜಾಯ್ ಮಾಡ್ತೀರ ಅಂತ.
ಫ್ಲೈಟ್ ಅಲ್ಲಿ ಬಂದಿದ್ದೀನಿ, ಖುಷಿ ಆಯ್ತು. ಹೆಂಗ ಟೇಕ್ ಆಫ್ ಆಗುವಾಗ, ಲ್ಯಾಂಡ್ ಆಗುವಾಗ? ಟೇಕ್ ಆಫ್ ಆಗುವಾಗ ಸ್ವಲ್ಪ ಭಯ ಆಯ್ತು. ಮೇಲೆ ಮೇಲೆ ಹತ್ಬೇಕಾದ್ರೆ ಒಂಥರ ಅನ್ಸ್ತಾ ಇತ್ತು. ಈಗ ಹೋಟೆಲ್ ಹೋಟೆಲ್ ಕೆಲ್ಸದ ಥರ ಆಯ್ತು. ಆಮೇಲೆ ಒಂದೊಂದ್ಸರಿ ಹಿಂಗೆ ಅಕ್ಕಡೆ ಈ ಕಡೆ ಹೋಗ್ಬೇಕಾದ್ರು ಕಣ್ಣು ಇಟ್ಕೊಂಡಿದ್ದೆ ನಾನು. ಆಮೇಲೆ ಈಗ ಇಳಿಬೇಕಾದ್ರು ಸ್ವಲ್ಪ ಒಂಥರ ಅನ್ಸುತ್ತೆ. ಲ್ಯಾಂಡ್ ಆಗ್ಬೇಕಾದ್ರೆ ಅದೇ ಥರ ಭಯ ಆಯ್ತಾ? ಹಾಂ ಆಯ್ತು. ಆಮೇಲೆ ಜಾಲಿ ಆಗಿತ್ತು? ಹಾಂ ಜಾಲಿ ಆಗಿತ್ತು. ಮ್ಯಾಮ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಇವರು 5 marks ಕ್ವೆಶ್ಚನ್ಸ್ಗೆ ಕ್ವೆಶನ್ ಕೇಳಿದ್ರು ಅವ್ರ ಆನ್ಸರ್ ಕೊಡೋದು 1 mark ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆಲ್ಲ ಲೈಕ್ ಆಗಿರುತ್ತೆ ಅನ್ಕೋತೀನಿ. ಇನ್ ಕೇಸ್ ಲೈಕ್ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಇನ್ ಕೇಸ್ ಲೈಕ್ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಯಾಕೆ ಲೈಕ್ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವ್ಲಾಗ್.